ಕೇತುರ್ದೇವತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಪಾದ್ಯಮರ್ಗ್ಯಮಾಜ ಸಮರ್ಪಯಾಮಿ ಗುಣಾದುಶ್ರಮೇಕಂ ಸಮರ್ಪಯಾಮಿ ಸ್ವಸ್ಮರಕರ್ಪಯಾಮಿ ಇದ್ರಾಚೂರ್ಣಂ ಕುಂಕುಮಚೂರ್ಣಂ ಸಮರ್ಪಯಾಮಿ ನಾನಾಭಿದಾಂತ ಪರಿಮಳವತ್ರ ಪುಷ್ಪಾಂಜನಂ ಸಮರ್ಪಯಾಮಿ. ಹಲೋ ವಿವರ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಲ್ಫ್ ಟ್ರಾವೆಲರ್ ಅಂತ ಹೇಳ್ತಾ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಭದ್ರಕಾಳಿ ಕಾಲಪ್ನಳ್ಳಿ ಹತ್ರ ಇದ್ದೀನಿ. ಆ್ಯಂಡ್ ತುಂಬಾ ಶ್ರೇಷ್ಠವಾಗಿದೆ ಇದು ದೇವಸ್ಥಾನ. ನನ್ನ ವೀಡಿಯೋಸ್ಗೆ ಇನ್ನೂ ತುಂಬ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ ವೀಡಿಯೋನ ಮುಂದುವರ್ಸೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ನೋಡಿ ಸ್ನೇಹಿತರೆ, ಇದೆ ಎಂಟ್ರೆನ್ಸ್ ವ್ಯೂ ಆಫ್ ಭದ್ರಕಾಳಿ ಶಕ್ತಿಪೀಠ ಸನ್ನಿಧಿ. ಇದು ಎಲ್ಲಿ ಬರುತ್ತೆ ಅಂದರೆ ನಿಮಗೆ ತಾವರೆಕೆರೆಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ತಾವರೆಕೆರೆ ಊರಿಂದ ಆ ಕೆರೆ ಮೇಲೆ ಬಂದಿರುತ್ತೆ. ತಾವರೆಕೆರೆಯಿಂದ ಸರ್ವಿಸ್ ರೋಡಲ್ಲಿ ಬಂದು ರೈಟ್ ತೊಗೊಂಡ್ರೆ ನಿಮಗೊಂದು ಕೆರೆ ಕಾಣಿಸುತ್ತೆ. ಕೆರೆ ಮೇಲೆಯಿಂದ ಒಂದು 1.1 ಕಿಲೋಮೀಟ್ರ್ ಬಂದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಸೊ ಇವತ್ತು ಹೋಮ ಕೂಡ ಅಂಬಿಕೊಂಡಿದ್ದಾರೆ. ಸೊ ಅದನ್ನು ಕವರೇಜ್ ಮಾಡ್ತೀನಿ ಇವತ್ತು. ನೋಡಿ ಸ್ನೇಹಿತರೆ, ಇದೇ ಗರ್ಭಗುಡಿ ಎಂಟ್ರೆನ್ಸು. ಮೇನ್ ಟೆಂಪಲ್ ಆಫ್ ಭದ್ರಕಾಳಿ ದೇವಸ್ಥಾನ ಗರ್ಭಗುಡಿದಲ್ಲಿ ಅಮ್ಮನವ್ರು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಎಷ್ಟು ಶಾಂತವಾಗಿ ಕೂತಿದೆ. ಇದನ್ನು ನೋಡಲು ಎರಡು ಕಣ್ಣು ಸಾಲದು. ಏನಂತೀರಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ ವೀಕ್ಷಕರೇ, 3 ರೂಪಾಯಿ, 7 ರೂಪಾಯಿ, 1 ರೂಪಾಯಿ ಹರಕೆ ಕಟ್ಟು ಇಲ್ಲಿ ನಿಮ್ಮ ಕೋರಿಕೆಗಳನ್ನು ಹರಕೆ ಕಟ್ಟು ಒಂದು ಇದರಲ್ಲಿ ಸುತ್ತಿ ಕಟ್ಟಿದರೆ ಎಲ್ಲ ವಿಮುಕ್ತಿ ಆಗುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಬಂದು ಕುಂಬಳಕಾಯದಲ್ಲಿ ದೀಪ ಹಚ್ತಾರೆ. ಏನಕ್ಕಂದರೆ ಅವರ ಕಷ್ಟಗಳನ್ನೆಲ್ಲ ವಿಮುಕ್ತಿ ಮಾಡುತ್ತಂತೆ ಅಂತ ಅರ್ಚಕರು ಹೇಳಿದ್ರು. ಸೊ ನಾನು ವೀಡಿಯೋ ಮಾಡ್ತಿರ್ಬೇಕಾದ್ರೆ ನೋಡ್ತಿದ್ದೆ, ಜನರೆಲ್ಲ ಬಂದು ಕುಂಬಳಕಾಯದಲ್ಲಿ ಆರತಿ ಮಾಡ್ತಿದ್ರು. ಸ್ವಲ್ಪ ಒಬ್ಬರನ್ನ ಕೇಳಿದೆ, ಏನಕ್ಕೆ ನೀವು ಈ ಥರ ಮಾಡ್ತಿದ್ದೀರಾ ಅಂತ. ಸೊ ಅವ್ರು ಹೇಳಿದ್ರು ನನಗೆ, ನಮಗೆ ಕಷ್ಟಗಳಿದ್ದರೆ ಇದನ್ನು ಪರಿಹಾರ ತೀರಿಸುತ್ತೆ ತಾಯಿ, ಭದ್ರಕಾಳಿ ತಾಯಿ ಈ ಥರ ಕಷ್ಟಗಳನ್ನು ತೀರಿಸುತ್ತೆ. ಸೊ ನಾನು ಕೇಳಿದೆ ಎಲ್ಲಿಂದ ಬರ್ತಿದ್ದೀರಾ ಅಂದರೆ, ಒಬ್ಬರು ಗುಲ್ಬರ್ಗಾದಿಂದ ಬರ್ತೀನಿ ಅಂತ ಹೇಳಿದ್ರು, ಇನ್ನೊಬ್ಬರು ದುರ್ಗದ ಪ್ರದೇಶದಿಂದ ಬರ್ತಾರಂತ ಹೇಳಿದ್ರು. ಸೊ ಎಷ್ಟು ವರ್ಷದಿಂದ ಬರ್ತಿದ್ದೀರ ಅಂತ ಕೇಳಿದ್ದಕ್ಕೆ ಅವರು ಲೈಕ್ 3 ಇಯರ್ಸಿಂದ ಬರ್ತಿದ್ದೀನಿ, ಸೊ ನಮ್ಮ ಕಷ್ಟಗಳೆಲ್ಲ ಇಲ್ಲಿ ಪರಿಹಾರ ಆಗ್ತಿದೆ ಅಂತ ಹೇಳಿದ್ರು. ಸೊ ನಾನು ಶಾಕ್ ಆದೆ, ಫಸ್ಟ್ ಟೈಮ್ ನಾನು ನೋಡ್ತಿರೋದು ಈ ಥರ ಅಂದರೆ ಕುಂಬಳಕಾಯಿದಲ್ಲಿ ಈ ಥರ ಆರತಿ ಮಾಡೋದು, ಕರ್ಪೂರ ಹಂಚೋದು, ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ನನಗೂ ಒಂಥರ ಆಶ್ಚರ್ಯ ಆಯಿತು, ಏನಪ್ಪ ಇದು ಹಿಂಗೆ ಮಾಡ್ತಿದ್ದಾರೆ ಅಂತ. ಸೊ ತುಂಬ ಒಳ್ಳೆ ದೇವಸ್ಥಾನ, ತುಂಬ ಪಾಸಿಟಿವಿಟಿ ಸಿಗುತ್ತೆ ನಿಮಗೆ ಈ ದೇವಸ್ಥಾನಕ್ಕೆ ಬಂದರೆ. ಪಕ್ಕದಲ್ಲೆಲ್ಲ ಪೂರ್ತಿ ನಿಮಗೆ ಪೂರ್ತಿ ಇದು ನೇಚರ್ ಫೀಲ್ ಸಿಗುತ್ತೆ ನಿಮಗಲ್ಲಿ. ನೋಡಿ ವೀಕ್ಷಕರೇ, ನೋಡಿ ಸ್ನೇಹಿತರೆ, ಇದೇ ನನ್ನ ಫೇವ್ರೆಟ್ ವಿಡಿಯೋ ಪಾರ್ಟ್. ಯಾಕಂದರೆ ಎಷ್ಟು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ ಗೊತ್ತಾ, ಈ ತಾಯಿನ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಸುಂದರವಾಗಿ ಕಾಣಿಸ್ತಿದೆ, ಎಷ್ಟು ಶಾಂತಿಯಾಗಿದೆ. ಇದನ್ನು ನೋಡಿದ ತಕ್ಷಣ ನನಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಬಂತು. ಸೊ ಅಲ್ಲೇ ಲೈಕ್ ನಾನು ಹೋಗಿದ್ದು 3 ಓ ಕ್ಲಾಕ್ಗೆ, 3 ಓ ಕ್ಲಾಕಿಂದ ನಾನು 7:30 ಅಲ್ಲೇ ಇದ್ದೆ ಸ್ನೇಹಿತರೆ. ಅಷ್ಟು ನೆಮ್ಮದಿ ಕೊಡ್ತು ನನಗೆ ಈ ದೇವಸ್ಥಾನ. ಹಲೋ ಸ್ನೇಹಿತರೆ, ಇವತ್ತು ನೋಡಿ ಹೊಸ ವಿಡಿಯೋ ಮಾಡಿದ್ದೀನಿ. ಏನೇನೋ ಇಟ್ಟಿದ್ದಾರೆ ಇಲ್ಲಿ, ಲೈನಾಗಿ ತೋರಿಸ್ಕೊಂಬರ್ತೀನಿ ರಾಕ್ಷಸರಿಗೆ ಅನಿಸುತ್ತೆ. ನೋಡಿ ಎಷ್ಟು ಭಯಂಕರ ಆಗಿದೆ ನೋಡೋದಕ್ಕೆ.
ನೋಡಿದ್ರ ಎಷ್ಟು ಭಯಂಕರ ಇದೆ ನೋಡೋದಕ್ಕೆ. ನೆಕ್ಸ್ಟ್ ನೋಡಿ ಯಾರಿರೋದು, ಶಕ್ತಿ ತಾಯಿ ದುರ್ಗಾದೇವಿ. ಕೋಲ್ಕತ್ತಾದವ್ರಿಗೆ ಫೇಮಸ್ ಅನ್ಸುತ್ತೆ, ಎಲ್ಲರೂ ನಮಗೂ ಫೇಮಸ್ಸೇ. ನೆಕ್ಸ್ಟ್ ನೋಡಿ ಯಾರಿದ್ದಾರೋ, ಇದು ವರಾಹಿ ದೇವಿ ಫಸ್ಟು. ಎಷ್ಟು ಚೆನ್ನಾಗಿದೆ ಈ ಥರ ದೇವಸ್ಥಾನ ಇವತ್ತು ನೋಡ್ತಿರೋ. ಇಲ್ಲೇ ಸ್ನೇಹಿತರೆ ಹೋಮ ನಡೆದಿದ್ದು, ಈ ತಾಯಿ ಮುಂದೆನೇ ಹೋಮ ನಡೆದಿದ್ದು. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ, ಯಾಕಂದರೆ ಏನು ನಡೀತದೆ, ಹೆಂಗೆ ಹೋಮ ಮಾಡ್ತಾರೆ ಅಂತ ನೋಡೋಕ್ಕೆ ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಯಾಕೆ ಗೊತ್ತಾ, ರೀಸನ್ ಇದೆ ಅದಕ್ಕೆ. ಮೆಣಸಿನ್ಕಾಯನ್ನು ಹೋಮದ ಕುಂಡಿದಲ್ಲಿ ಹಾಕ್ತಾರೆ, ಎಲ್ಲಾದರೂ ಕೇಳಿದ್ದೀರಾ? ಒಂಚೂರು ಘಾಟ್ ಬರೋಲ್ಲ ಸ್ನೇಹಿತರೆ, ಒಂಚೂರು ಇಷ್ಟು ಕೂಡ ಘಾಟ್ ಬರೋಲ್ಲ. ಯಾಕೆ ಹೇಳಿ, ಅದು ತಾಯಿಯ ಪವಾಡ. ಸೊ ನಾನು ಅಂದ್ಕೊಂಡೇ ಇರಲಿಲ್ಲ, ನಾನು ಯಾವಾಗೂ ಲೈಕ್ ಒಂದೊಂದು ಮೆಣಸಿನ್ಕಾಯಿ ಹಾಕಿದ್ರೂ ಫುಲ್ ಘಾಟ್ ಬರುತ್ತೆ. ಸೊ ಅಲ್ಲಿ ಎಷ್ಟೊಂದು ಮೆಣಸಿನ್ಕಾಯಿ ಹಾಕ್ತಿದ್ರು, ಒಂಚೂರು ಒಂಚೂರು ಘಾಟ್ ಬರ್ದಿರಾ ಆ ಹೋಮದಲ್ಲಿ ನಾನು ನಿಂತಿದ್ದೆ. ಸೊ ಇದು ಇದು ಭದ್ರಕಾಳಿ ತಾಯಿಯ ಪವಾಡ. ಏನಂತೀರ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಇದು ತಾಯಿಯ ಪವಾಡನೇ. ಇಲ್ಲಿನ ವಿಶೇಷತೆ ಪೂಜೆಗಳು ಪ್ರತಿ ಶುಕ್ರವಾರ, ಭಾನುವಾರ, ಮಂಗಳವಾರ ಮತ್ತು ಹುಣ್ಣಿಮೆ ದಿವಸ ಚಂಡಿ. ಪ್ರತಿ ಪೌರ್ಣಮಿಗೆ ರುದ್ರಾಭಿಷೇಕ ಮತ್ತು ಮಂಗಳಾರತಿ ಬಂದು 10 ಗಂಟೆಗೆ ಮಾಡ್ತಾರೆ. ಆ್ಯಂಡ್ ಪ್ರತಿ ಅಮಾವಾಸ್ಯೆಗೆ ಮೆಣಸಿನ್ಕಾಯಿ ಜೊತೆ ಹೋಮ ಮಾಡ್ತಾರೆ, ತುಂಬ ದೃಷ್ಟಿ ತೆಗಿತಾರೆ, ಎಲ್ಲ ಮಾಡ್ತಾರೆ. ನೋಡಿ, ನೋಡ್ತಿದ್ದೀರಲ್ಲ ವೀಕ್ಷಕರೇ, ಇದೇ ಮೇನ್ ಭದ್ರಕಾಳಿ ಪ್ರತಿರೂಪ, ಉಗ್ರರೂಪ. ನನಗೆ ತುಂಬಾ ಇಷ್ಟ ಆಯಿತು ಇದು ನೋಡಿದಾಗ. ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಯಿತು ಅಷ್ಟೇ, ಅದಾದಮೇಲೆ ನೋಡಿ. ಭದ್ರಕಾಳಿ ಶಕ್ತಿಪೀಠದಲ್ಲಿ ಭರತನಾಟ್ಯ ಪ್ರಯುಕ್ತವಾಗಿ ಶ್ರೀ ದೇವಿ ಸಾನ್ನಿಧ್ಯದಲ್ಲಿ ಮಹಾಪ್ರತಿಕ್ರಿಯಾಗ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗಲಿದೆ. ಬಂದಿರುವಂತಹ ಎಲ್ಲ ಭಕ್ತರು ಶ್ರದ್ಧೆಯಿಂದ ಶ್ರೀ ಪ್ರತಿಕ್ರಿಯ ದೇವಿಯ ಆರಾಧನೆ ಮಾಡುತ್ತಾ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಶ್ರೀ ಪ್ರತಿಕ್ರಿಯ ಹೋಮದ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನ ಶೀಘ್ರ ಪರಿಹಾರ ಮಾಡುವಂತವಳು ಶ್ರೀ ಪ್ರತಿಕ್ರಿಯ ದೇವಿ. ಯಾವುದೇ ಮಾನವ ಜೀವನದಲ್ಲಿ ಬರುವಂತಹ ಕಷ್ಟಗಳು, ಬರುವಂತ ಸಮಸ್ಯೆಗಳು ಶೀಘ್ರದಲ್ಲಿ ಪರಿಹಾರವನ್ನು ಕೊಟ್ಟು ನಾವು ಬೇಡ ಸಂಕಲ್ಪವನ್ನು ನೆರವೇರಿಸಿಕೊಡುವಂತ ಒಂದು ವಿಶೇಷದ ಪ್ರತಿಕ್ರಿಯ ದೇವಿ ಒಂದು ಅನುಗ್ರಹ. ಇಲ್ಲಿ ಸೇರಿರುವಂತ ಎಲ್ಲ ಭಕ್ತರು ಆ ದೇವಿಯನ್ನ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಇದ್ದರೂ ಸಹ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತಾಯಿ, ನಿನ್ನ ನಂಬಿ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ, ನಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿರ್ವಹಣೆ ಆಗ್ತದೆ. ತದನಂತರ ವಿಷ್ಣು ನರಸಿಂಹ ಸ್ವಾಮಿಯ ಒಂದು ರೂಪವಾಗಿ ಮಹಾವಿಷ್ಣು ಸ್ವರೂಪ ಆಗ್ತದೆ, ಸರ್ವೇಶ್ವರನ ಒಂದು ರೂಪವಾಗಿ ಮಹಾಶಿವನ ಆಗ್ತದೆ. ತದನಂತರ ಕೆಲಸ ಕಾರ್ಯಗಳು ಕೈಲಾಸದಲ್ಲಾಗಲಿ ಪೂರ್ವಕದಲ್ಲಾಗಲಿ ಇಂದಿನಿಂದ ನಡೆಯುವುದು ಪ್ರಾರಂಭ ಆಗ್ತದೆ. ಅಂದಿನ ಒಂದು ಇಂದಿನವರೆಗೂ ಆ ಪ್ರತಿಕ್ರಿಯ ದೇವಿ ವಿಶೇಷವಾದ ಶಕ್ತಿ. ಆಗ ದೇವಾನ ದೇವತೆಗಳು ಯಾವುದೇ ಒಂದು ಯುದ್ಧ ಮಾಡಬೇಕಾದ್ರೆ ಮತ್ತೆ ಯಾವುದೇ ಒಂದು ಆಯುಧಗಳಿಗೆ ಶಕ್ತಿ ತುಂಬಬೇಕಾದ್ರೆ ಆ ಮಹಾಪ್ರತಿಕ್ರಿಯೆ ಯಾಗ ಮಾಡಿ ಮುಂದಿನ ಕೆಲಸ ಕಾರ್ಯಗಳನ್ನ ಮುಂದೂಡ್ತಾರೆ. ಹಾಗಾಗಿ ಆ ಪ್ರತಿಕ್ರಿಯ ದೇವಿ ಕಲಿಯುವ ದೇವತೆ ಪ್ರತಿಕ್ರಿಯ ದೇವಿ. ಅವಳು ಒಳಗೆ ಮನೆ ಸಿಂಹ ಆಗ್ತದೆ, ಅವಳು ಇಲ್ಲದೆ ಮನೆ ಸರ್ವನಾಶನ ಆಗ್ತದೆ. ಅವಳು ಉಗ್ರರೂಪ, ಯಾರು ಕಡೆ ಇಲ್ಲ. ತಾಯಿ ಅಂತ ಬಂದವರಿಗೆ ಪ್ರಸಾದ ಕೊಡ್ತಾರೆ, ಅಹಂಕಾರ ಅಂತ ಬಂದವರಿಗೆ ಕೆಟ್ಟ ಪ್ರಸಾದ ಕೊಡ್ತಾರೆ. ಹಾಗಾಗಿ ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರು ಆ ಪ್ರತಿಕ್ರಿಯ ದೇವಿಯನ್ನ ಗುಣಸಂಕಲ್ಪವನ್ನು ಮಾಡ್ಕೊಳ್ಳಿ.
ತಾಯಿ ನಮಗೆ ಬಂದಿರುವ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡಲಿ ಅಂತೇಳಿ ಆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತೀವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಪೂಜಾ ಕೈಂಕರ್ಯಗಳ ಪ್ರಾರಂಭ ಆಗ್ತದೆ, ತದನಂತರ ಹೋಮ ಪ್ರಾರಂಭ ಆಗ್ತದೆ, ತದನಂತರ ಪೂರ್ಣಾಹುತಿ ನಂತರ ಎಲ್ಲರಿಗೆ ಮೆಣಸಿನಕಾಯಿಯನ್ನು ಹೋಮಕ್ಕೆ ಅರ್ಪಣೆ ಮಾಡಿಸ್ತದೆ. ಪಂಚಗ್ರಹ ಪ್ರಯೋಗಗಳನ್ನ ಶೀಘ್ರವಾಗಿ ಪರಿಹಾರ ಮಾಡಿಕೊಂಡು ಶ್ರೀ ಪ್ರತಿನಿಧಿಗಳಿದ್ದೀವಿ. ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರು ದೃಢ ಸಂಕಲ್ಪವನ್ನು ಮಾಡ್ತೇವೆ. ಇವತ್ತು ವಿಶೇಷವಾಗಿ ಭರತ ಹುಣ್ಣಿಮೆಯ ಪ್ರಯುಕ್ತವಾಗಿ ಒಂದು ವಿಶೇಷದ ದಿನ, ಹಾಗಾಗಿ ಬಂದಿರುವಂತಹ ಎಲ್ಲ ಭಕ್ತರು ಸಂಕಲ್ಪವನ್ನು ಮಾಡಿಕೊಂತ ಆ ದೇವಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಎಲ್ಲ ಕಷ್ಟಗಳು ಬರುತ್ತೆ ಹೋಗುತ್ತೆ, ಯಾವುದೂ ಶಾಶ್ವತವಾಗಿ ಇರಲ್ಲ. ಮತ್ತೆ ನಾವು ಮಾಡಿದ ಕರ್ಮಕ್ಕೆ ಫಲಗಳಂತೆ ಆದ ಕಾಲ ತಕ್ಕಂತೆ ನಮಗೆ ಕಷ್ಟದ ಪ್ರಾರಂಭ ಆಗ್ತದೆ ಜೀವನದಲ್ಲಿ. ಮತ್ತೆ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಶತ್ರುಗಳ ಬಾಧೆ ಇರ್ತದೆ, ಶತ್ರುಗಳಿಂದ ಸಮಸ್ಯೆ ಆಗುವಂಥದ್ದು, ಅವರಿಂದ ಅಡಚಣೆಗಳಾಗಂಥದ್ದು, ಮಾನ ಮಂತ್ರ ಮಾಡುವಂಥದ್ದು, ದೃಷ್ಟಿದೋಷಗಳಾಗಂಥದ್ದು, ಮನೆಯಲ್ಲಿ ಕಲಹ, ಗಂಡ ಹೆಂಡತಿ ಜಗಳ, ಮಕ್ಕಳ ಜಗಳ, ಅಶಾಂತಿ, ವ್ಯವಹಾರದಲ್ಲಿ ತೊಂದರೆಗಳು, ಎಲ್ಲ ಸಮಸ್ಯೆಗಳು ಈ ತಾಯಿಯ ಓಣದಿಂದ ಸಂಪೂರ್ಣವಾಗಿ ಪರಿಹಾರ ಕೊಡುವಂಥದ್ದು ಶ್ರೀ ಪ್ರತ್ಯಂಗರಿ. ಪ್ರತ್ಯಂಗರಿ ಅಂತಂದ್ರೆ ಭವರೋಗಗಳನ್ನ ನಿವಾರಣೆ ಮಾಡಿ ನಮ್ಮ ಜೀವನದಲ್ಲಿ ಶುಭವನ್ನು ಉಂಟು ಮಾಡುವವರು ಶ್ರೀ ಪ್ರತ್ಯಂಗರಿ ದೇವಿಯವರು. ಇವರಿಗೆ ಉಗ್ರ ರೂಪ ಭದ್ರಕಾಳಿಯ ರೂಪವನ್ನು ಶ್ರೀ ಮಹಾಪ್ರತ್ಯಂಗರಿ ದೇವಿ. ಪ್ರತ್ಯಂಗರಿ ದೇವಿ ಏನಪ್ಪ ಅಂತಂದ್ರೆ ಹಿರಣ್ಯಕಶಿಪುವಾದಾಗ ಸಂಹಾರ ಮಾಡಿದಂತ ನರಸಿಂಹನ ಸ್ವರೂಪವಾದಂತ ಮಹಾವಿಷ್ಣು ಹಿರಣ್ಯಕಶಿಪುವನ ಸಂಹಾರ ಮಾಡಿ ಅವರ ಉಗ್ರ ರೂಪಕ್ಕೆ ಈ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಯಿತು. ಆ ನರಸಿಂಹನ ರೂಪನ ಕೋಪವನ್ನು ಕಡಿಮೆ ಮಾಡಕ್ಕಾಗಿ ಎಲ್ಲ ದೇವಾನುದೇವತೆಗಳೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಆ ನರಸಿಂಹಸ್ವಾಮಿಯ ಕೋಪಕ್ಕೆ ಯಾರು ಬರೆಯಲಾಗಲಿಲ್ಲ. ಹಾಗಾಗಿ ಬ್ರಹ್ಮದೇವನು ಶಿವನಂತ ಪ್ರಾರ್ಥನೆ ಮಾಡ್ತಾನೆ, ಭಗವಂತ ಈ ನರಸಿಂಹಸ್ವಾಮಿಯ ಕೋಪವನ್ನು ಕಡಿಮೆ ಮಾಡಲು ನೀರಿಸಲಿ ಅಂತ ಹೇಳಿದಾಗ ಆ ಮಹಾಶಿವನು ಸರ್ವೇಶ್ವರನ ರೂಪವಾಗಿ ಅವತಾರ ತಾಳ್ತಾರೆ. ಅಂದ್ರೆ ಅರ್ಧ ಪಕ್ಷಿ ಸ್ವರೂಪ, ಅರ್ಧ ನರಸಿಂಹ ಸ್ವರೂಪ, ಅರ್ಧ ದೇಹ ಪ್ರಾಣಿ ಸ್ವರೂಪ, ಈ ಮೂರು ಶಕ್ತಿಗಳಿಂದ ಒಂದು ಅವತಾರವನ್ನು ಎತ್ತಿ ಯುಗದ ಸಮೇತವಾಗಿ ನರಸಿಂಹನಿಗೆ ಮತ್ತು ಸರ್ವೇಶ್ವರನಿಗೆ ಇತರ ಏನೇ ಮಾಡಲು ಸಹ ಅವರ ಕೋಪ ಇಬ್ಬರ ಕೋಪ ಹೆಚ್ಚಾಯಿತು, ಪ್ರಪಂಚ ಇನ್ನ ಉಳ್ಳಾಕ್ಷರವಾಯಿತು. ತದನಂತರ ಇಲ್ಲೇ ಇವರು ಕಳೀತಾ ಇತ್ತು, ಪೂರ್ವಕ್ಕೆ ತನ್ನ ಆಗುವಂತಹ ಕೆಲಸಗಳಾಗ್ತಾ ಇಲ್ಲ, ದೇವಲೋಕದಲ್ಲಿ ಆಗುವಂತಹ ಕೆಲಸಗಳಾಗ್ತಾ ಇಲ್ಲ, ಸೃಷ್ಟಿಕರ್ತರಲ್ಲ ಲಯಕರ್ತರೂ ಇಲ್ಲ. ಹಾಗಾಗಿ ಮತ್ತೆ ಎಲ್ಲ ದೇವತೆಗಳನ್ನ ಪ್ರಾರ್ಥನೆಯನ್ನು ಮಾಡಿ ಮಹಾಗೌರಿ ಅಂತ ಹೋಗ್ತಾರೆ, ಅಂದ್ರೆ ಭದ್ರಕಾಳಿಯನ್ನು ಹೋಗ್ತಾರೆ. ತಾಯಿ ನೀನು ಇವರ ಕೋಪವನ್ನು ಕಡಿಮೆ ಮಾಡಕ್ಕೆ ನಿಲ್ಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆ ಮಹಾಭದ್ರಕಾಳಿ ನರಸಿಂಹನ ಸ್ವರೂಪವಾಗಿ ಉಗ್ರಕ್ಕೆ ಒಂದು ಅವತಾರವನ್ನು ಹಾಕಿ ಪ್ರತಿಕ್ರಿಯೆ ಉಪದಾಡ್ತಾಳೆ ಆ ತಾಯಿ, ಯಾರು ಭದ್ರಕಾಳಿ. ಆಗ ಆ ತಾಯಿ ಸ್ವರೂಪವಾದ ಪ್ರತಿಕ್ರಿಯೆ ದೇವಿ ರೂಪದಾಳಿ ಆ ನರಸಿಂಹಸ್ವಾಮಿಗೆ ಗಂಧದಿಂದ ಅಭಿಷೇಕ ಮಾಡ್ತಾಳೆ. ಆಗ್ಬಾರ್ದು ಹೇಳೋ ಕೂತಿರಲಿಲ್ಲ
ಪ್ರಾಣ ಕೊಡೋದು ಮುಗಿದ ಗೊತ್ತಾಗಿದೆ ಗೊತ್ತಿದ್ರು ಸ್ವಾಮಿಗಾಗಿ ನೋಡಿ ಸ್ನೇಹಿತರೆ, ಹೇಳ್ದಂಗೆ ಎಲ್ಲರೂ ತಾಯಿಗೆ ಹರಕೆಗಳನ್ನು ಕಟ್ಕೊಂಡಿದ್ದಾರೆ. ಹೇಳಿದ್ನಲ್ಲ, 3 ರೂಪಾಯಿ, 7 ರೂಪಾಯಿ, 11 ರೂಪಾಯಿ, 9 ರೂಪಾಯಿ, ಇದೇ ಇಲ್ಲೇ ಕಟ್ಟೋದು. ಮತ್ತು ಇಲ್ಲಿ ನೋಡಿ, ಆಮೆ ಕೂಡ ಇದೆ, ಆಮೆಯನ್ನು ಕೂಡ ಪೂಜಿಸುತ್ತಾರೆ. ಗೊತ್ತಲ್ವ ನಿಮಗೆ, ಆಮೆ ಕೂಡ ಇದೆ. ನೆಕ್ಸ್ಟು ಗಜಸ್ತಂಭವನ್ನು ತೋರಿಸುತ್ತಿದ್ದೇನೆ ನೋಡಿ. ನೋಡಿ ಗಜಸ್ತಂಭ, ಗಜಸ್ತಂಭದಲ್ಲಿ ಯಾವಾಗೂ ಗಣೇಶ ಇರುತ್ತಾರೆ. ನೋಡಿ ವೀಕ್ಷಕರೇ, ಅರ್ಚಕರು, ಪ್ರಧಾನ ಅರ್ಚಕರು ಆರತಿ ಮಾಡುತ್ತಿರುವಾಗ ತೆಗೆದಿದ್ದ ದೃಶ್ಯಗಳು, ಅಂದರೆ ಸ್ಲೋ ಮೋಷನ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಇದು ಯಾರೂ ಮಾಡಲ್ಲ ಲಾಂಗ್ ವಿಡಿಯೋದಲ್ಲಿ. ಬಟ್ ಆ ಸ್ಲೋ ಮೋಷನ್ ನನಗೆ ಇಷ್ಟ ಆಯಿತು ಆರತಿ ಮಾಡಬೇಕಾದ್ರೆ. ನಾನು ಹಳೆ ವಿಡಿಯೋಸು ನೋಡಿ, ಅದರಲ್ಲೂ ಆರತಿ ತೆಗೆಯೋ ವಿಡಿಯೋಸ್ ಇರುತ್ತೆ. ಸೊ ಇದಂತೂ ನನಗೆ ಯಾವಾಗಲೂ ಇಷ್ಟ, ಆರತಿ ಮಾಡಬೇಕಾದ್ರೆ ಸ್ಲೋ ಮೋಷನ್ ಮಾಡೋದಕ್ಕೆ. ಸೊ ಅದಕ್ಕಾಗಿ ನನ್ನ ಎವ್ರಿ ಪ್ರತಿ ವಿಡಿಯೋದಲ್ಲಿ ಈ ಥರ ಸ್ಲೋ ಮೋಷನ್ಸ್ ಸ್ವಲ್ಪ ಆದರೂ ಇದ್ದೇ ಇರುತ್ತೆ. ಇದು ಈ ಪೂಜೆ ನಡೆದಾದ್ಮೇಲೆ ಹೋಮಕ್ಕೆ ಅಗ್ನಿ ಹಾಕಿದ್ದು, ಈ ಆರತಿ ತೆಗೆದಾದ್ಮೇಲೆ ಅರ್ಚಕರು ಅದರಲ್ಲಿ ಅಗ್ನಿ